ರೋಹಿತ್ ಶರ್ಮಾ ಹಾಗೂ ಕೆಎಲ್ ರಾಹುಲ್ ಅನುಪಸ್ಥಿತಿಯಲ್ಲಿ ರಿಷಭ್ ಪಂತ್ ಈಗ ಟಿ ಟ್ವೆಂಟಿ ತಂಡದ ನಾಯಕರಾಗಿದ್ದಾರೆ. ಇನ್ನು ಸೌತ್ ಆಫ್ರಿಕಾ ವಿರುದ್ಧದ 5 ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ಮೊದಲೆರಡು ಪಂದ್ಯಗಳನ್ನು ಕೂಡ ಟೀಂ ಇಂಡಿಯಾ ಈಗ ಸದ್ಯಕ್ಕೆ ಸೋತಿದೆ. ನಿನ್ನೆ ಕಟಾಕ್ನಲ್ಲಿ ನಡೆದಂತಹ ಪಂದ್ಯದಲ್ಲಿ ಟೀಂ ಇಂಡಿಯಾ 4 ವಿಕೆಟ್ಗಳಿಂದ ಸೋಲನ್ನು ಅನುಭವಿಸಬೇಕಾಯಿತು. ಮೊದಲನೇ ಪಂದ್ಯದಲ್ಲಿ ಚೆನ್ನಾಗಿದ್ದಂಥ ಟೀಂ ಇಂಡಿಯಾದ ಬ್ಯಾಟಿಂಗ್ ಎರಡನೇ ಪಂದ್ಯದಲ್ಲಿ ಯಾಕೋ ಮಂಕಾಯಿತು. ಇಶಾನ್ ಕಿಶನ್ ಹಾಗೂ ಶ್ರೇಯಸ್ ಅಯ್ಯರ್ ಒಂದು ಮಟ್ಟಿಗೆ ಪಾರ್ಟ್ನರ್ಶಿಪ್ ಅನ್ನು ಬಿಲ್ಡ್ ಮಾಡಿದ ನಂತರ ಬೇರೆ ಯಾವುದೇ ಬ್ಯಾಟ್ಸ್ಮನ್ ಕೂಡ ಹೇಳ್ಕೊಳ್ಳುವಂಥ ಆಟವನ್ನು ಆಡಲಿಲ್ಲ. ಆದರೆ ಇನ್ನಿಂಗ್ಸ್ನ ಕೊನೆಯಲ್ಲಿ ಟೀಂ ಇಂಡಿಯಾಗೆ ಆಸರೆ ಆಗಿದ್ದು ನಮ್ಮ ಆರ್ ಸಿ ಬಿಯ ಮಿಡಲ್ ಆರ್ಡರ್ ಅಂತಲೇ ಹೇಳ್ಬೋದು. ಹೌದು, ಆರ್ ಸಿ ಬಿ ಈ ಸೀಸನ್ನಲ್ಲಿ ಟಾಪ್ ಆರ್ಡರ್ನಲ್ಲಿ ಫೇಲ್ ಆದಾಗ ಮಿಡಲ್ ಆರ್ಡರ್ ಆಸರೆ ಆಗಿ ನಿಲ್ತಾ ಇತ್ತು. ದಿನೇಶ್ ಕಾರ್ತಿಕ್ ಹಾಗೂ ಹರ್ಷಲ್ ಪಟೇಲ್ ಸಾಕಷ್ಟು ಪಂದ್ಯದಲ್ಲಿ ಇನ್ನಿಂಗ್ಸ್ನ ಕೊನೆಯಲ್ಲಿ ಟಾರ್ಗೆಟ್ ದೊಡ್ಡದಾಗೋ ಹಾಗೆ ಮಾಡಿದ್ದಾರೆ. ಇನ್ನು ನಿನ್ನೆ ಪಂದ್ಯದಲ್ಲೂ ಕೂಡ ಈ ಜೋಡಿ ಇನ್ನಿಂಗ್ಸ್ನ ಕೊನೆಯಲ್ಲಿ ತುಂಬಾ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಅನ್ನು ಆಡ್ತಾರೆ. 19ನೇ ಓವರ್ನಲ್ಲಿ 2 ಫೋರ್ ಹೊಡೆಯೋ ಮುಖಾಂತರ ದಿನೇಶ್ ಕಾರ್ತಿಕ್ ಅವರು 12 ರನ್ಗಳನ್ನ ಗಳಿಸ್ತಾರೆ. ಇನ್ನು 20ನೇ ಓವರ್ನಲ್ಲಿ ಹರ್ಷಲ್ ಪಟೇಲ್ ಒಂದು 4 ಅನ್ನು ಹೊಡೆದ್ರೆ ದಿನೇಶ್ ಕಾರ್ತಿಕ್ 2 ಸಿಕ್ಸರ್ ಅನ್ನು ಹೊಡೆದು ಆ ಓವರ್ನಲ್ಲೂ ಕೂಡ 18 ರನ್ಗಳನ್ನ ಕದೀತಾರೆ. ಈ ಮುಖಾಂತರ ಟೀಂ ಇಂಡಿಯಾ 148 ರನ್ಗಳನ್ನ ಕಲೆ ಹಾಕುತ್ತೆ. ಇನ್ನು ಹರ್ಷಲ್ ಪಟೇಲ್ ಹಾಗೂ ದಿನೇಶ್ ಕಾರ್ತಿಕ್ ಈ ರೀತಿ ಬ್ಯಾಟಿಂಗ್ ಆಡುವಾಗ ಟ್ವಿಟರ್ನಲ್ಲೂ ಕೂಡ ಆರ್ ಸಿ ಬಿಯ ಮಿಡಲ್ ಆರ್ಡರ್ ಮತ್ತೊಮ್ಮೆ ಕ್ಲಿಕ್ ಆಯಿತು ಅಂತ ಸಾಕಷ್ಟು ಜನಗಳು ಕಮೆಂಟ್ ಮಾಡ್ತಿದ್ರು. ಇನ್ನು ಬೌಲಿಂಗ್ನಲ್ಲೂ ಕೂಡ ಹರ್ಷಲ್ ಪಟೇಲ್ 3 ಓವರ್ಗೆ 1 ವಿಕೆಟ್ ಅನ್ನು ಪಡೆದು ಕೇವಲ 17 ರನ್ಗಳನ್ನ ಕೊಡ್ತಾರೆ. ಆದರೆ ಟಾರ್ಗೆಟ್ ಅಷ್ಟಾಗಿ ದೊಡ್ಡದಿಲ್ಲದೆ ಇದ್ದ ಕಾರಣ ಸೌತ್ ಆಫ್ರಿಕಾ ಇನ್ನೂ 10 ಬಾಲ್ ಬಾಕಿ ಇರುವಾಗಲೇ 4 ವಿಕೆಟ್ಗಳಿಂದ ಪಂದ್ಯವನ್ನು ಗೆದ್ದುಕೊಂಡಿದ್ದಾರೆ. ವಿಕೆಟ್ ಕೀಪರ್ ಹೆನ್ರಿಕ್ ಕ್ಲಸಿನ್ 81 ರನ್ ಗಳಿಸೋ ಮುಖಾಂತರ ಮ್ಯಾನ್ ಆಫ್ ದ ಮ್ಯಾಚ್ ಆಗ್ತಾರೆ.